ನಾವ್ ನೋಡಿ ನಮಗೆ ಸಿಕ್ಕಾಪಟ್ಟಿಯಲ್ಲಿ ಬಾವಿ ರೋಡ್ ಸೈಡ್ ಗೆ ಇದ್ದದ್ರಿಂದ ಎಲ್ಲಾ ಜನರು ಬಂದು ನಮ್ಮ ಬಾಗಿಲು ಕಿಟಕಿಗಳಿಗೆ ನಾಕ್ ಮಾಡಿ ನಮ್ಮನ್ನ ಎಬ್ಬಿಸುತ್ತಾರೆ ಅಗಲ ಅಂತ ಇಲ್ಲ ರಾತ್ರಿ ಅಂತ ಇಲ್ಲ ಯಾರು ಇದ್ದಾರೆ ಯಾರು ಇಲ್ಲ ಅಂತ ಇಲ್ಲ ಆದರೆ ಅವರಿಗೆ ದೂರ್ಲಿಕ್ಕೆ ಆಗೋದಿಲ್ಲ ಅವರು ಬಂದು ಹೇಳುವ ವಿಷಯದಲ್ಲಿ ಕೆಲವರು ಗರ್ಭಿಣಿಯರದು ಮನೆಯಲ್ಲಿ ಇದಾಗುವುದು ಪಿಜಿಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಸೇವೆ ಮಾಡಲಿಕ್ಕೆ ಅಂತ ಸಿಕ್ಕಾಪಟ್ಟೆ ಯಾವ ಯಾವ ಊರಿನಿಂದ ದೂರದಿಂದ ಫ್ಯಾಮಿಲಿ ಈಗ ಸ್ಕೂಲಿಗೆ ಅಂತ ಹಿಂದೆ ಬರುವವರು ಇದ್ದಾರೆ ಅವರೆಲ್ಲ ಅನೇಕ ಕಾರಣಗಳನ್ನು ಕೊಟ್ಟು ನಮಗೆ ರಾತ್ರಿ ಆಗಲ್ಲ ಅಂತ ಇಲ್ಲ ನಮ್ಮನ್ನು ಎಬ್ಬಿಸುತ್ತಾರೆ ಆದರೆ ನಾನು ಅದನ್ನು ನೋಡಿ ನಾವು ಈ ಸೇವೆ ಮಾಡ್ತಿರಲಿಲ್ಲ ಈಗ ಒಂದು 15 ದಿನದಲ್ಲಿ ನಾನು ಒಂದು ಸುಮಾರು ಒಂದು 60,000 ಖರ್ಚು ಮಾಡಿ ಕಮರ್ಷಿಯಲ್ ಮೀಟರ್ ಈ ಪೈಪ್ ಲೈನ್ ವೈರಿಂಗ್ ಹೊಸ ಪಂಪ್ ಸಬ್ಮರ್ಸಿಬಲ್ ಪಂಪ್ ಎಲ್ಲ ಹಾಕಿ ನೋಡಿ ನಮ್ಮದು ಮೇಲೆದು ಪಂಪ್ ಇತ್ತು ಅದನ್ನು ತೆಗೆದು ಸಬ್ಮರ್ಸಿಬಲ್ ಪಂಪ್ ಜನರ ಒಳಗೆ ಸ್ಕರ ಎಲ್ಲ ಮಾಡಿ ನಾವು ಒಂದು 3000 ಗ್ಯಾಲನ್ ಇದು ಬರೆ 50 ರೂಪಾಯಿ ತೆಗೆದುಕೊಳ್ಳೋದು ಇನ್ನು 6000 ಆದ್ರೆ 100 ರೂಪಾಯಿ ತೆಗೆದು 2000 ಒಂದು ಇದು ಟ್ಯಾಂಕರ್ ಒಂದು ಫುಲ್ ಮಾಡಬೇಕಾದ್ರೆ ಅದು ನೋಡಿದ್ರಲ್ಲ ನೀವು ಬಾವಿಯಲ್ಲಿ ನೀರು ಇರೋದಿಲ್ಲ ಆ ಬಾವಿಯಲ್ಲಿ ನೀರು ತಿರುಗಿ ಬರಬೇಕಾದ್ರೆ ನಮಗೆ 2 ಗಂಟೆ ಬೇಕು 2 ಗಂಟೆ ಮತ್ತೆ ಅದನ್ನು ಈ ಟ್ಯಾಂಕರ್ ತುಂಬಿಸಬೇಕಾದ್ರೆ 33 ನಿಮಿಷ ಬೇಕು ಅಲ್ಲಿ ನೀರೇ ಬರೋದಿಲ್ಲ ಜಾಸ್ತಿ ಅಂದ್ರೆ 6 ಟ್ರಿಪ್ ಹೋಗೋದು 8 ಟ್ರಿಪ್ ಹೋಗೋದು ಬಹಳ ಕಷ್ಟ 24 ಗಂಟೆ ನಿಲ್ತಾರೆ ಇಲ್ಲಿ 24 ಗಂಟೆಯಲ್ಲಿ ಒಂದು 8 ಟ್ರಿಪ್ ಸಿಗ್ತದೆ ಎಂಟು ಅಂದ್ರೆ ಅಬೌಟ್ 100,000 ಲೀಟರ್ಸ್